ಶಾಸಕರ ಬಿಲ್ಡಪ್ ಅನ್ನ ನೋಡಿದ್ವಿ, ಇನ್ನು ತಹಶೀಲ್ದಾರ್ ಅವರ ಹುಚ್ಚಾಟವನ್ನ ನೋಡ್ತಾ ಹೋಗೋಣ. ಚಳ್ಳಕೆರೆದ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೈಡ್ರಾಮವನ್ನು ಮಾಡಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ತಾಲೂಕಿನ ದಂಡಾಧಿಕಾರಿಗಳವರು ಕೆರೆ ಕೋಡಿ ಬಿದ್ದ ಸ್ಥಳದಲ್ಲಿ ಮಲಗಿ ಬೇಜವಾಬ್ದಾರಿಯನ್ನ ಪ್ರದರ್ಶನ ಮಾಡಿದ್ದಾರೆ. ನನ್ನಿವಾಳ ಗ್ರಾಮದ ಬಳಿ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಘಟನೆ ಆಗಿರುವಂತಹದ್ದು. ಕೋಡಿ ಹರಿಯುವ ಸ್ಥಳದಲ್ಲಿ ಮಲಗಿ ಹೊರಳಾಡಿದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು. ಮುಂಜಾಗ್ರತೆ ಸೂಚಿಸುವ ಬದಲು, ನಾಲ್ಕು ಜನಿಗೆ ತಿದ್ದಿ ಬುದ್ಧಿ ಹೇಳುವ ಬದಲು, ತಾವೇ ಹುಚ್ಚಾಟವನ್ನು ಮೆರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು, ಕೆರೆ ಕೋಡಿ ತುಂಬಿ ಕೋಡಿ ಒಡೆಯೋದಕ್ಕೂ ತಹಶೀಲ್ದಾರ್ ಕೋಡಿ ನೀರಲ್ಲಿ ಮಲಗೋದಕ್ಕೂ ಏನ್ ಸಂಬಂಧ ಅಂತ? ಹೌದು ಪ್ರೇಮ್ ಕುಮಾರ್, ಏನಂತಾರೆ ಅಧಿಕಾರಿಗಳು ಅಂತ ಅಂದ್ರೆ ಏನು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು. ಇಂಥ ಸಮಸ್ಯೆಗಳು ಎದುರಾದಾಗ, ಏನು ಕೆರೆ ಕೋಡಿ ಬಿದ್ದಿದೆ ಈ ಸಂದರ್ಭದಲ್ಲಿ ಕೆಲವೊಂದು ಊರುಗಳೇ ಮುಳುಗಡೆ ಆಗಿದ್ರು, ಇಂಥ ಸಂದರ್ಭದಲ್ಲಿ ಜನರ ಸಮಸ್ಯೆ ಆಲಿಸಬೇಕು ಹಾಗೂ ಅವರಲ್ಲಿ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೂ ಕೂಡ ಕೆರೆ ಕೋಡಿಗಳಲ್ಲಿ ಮತ್ತು ಹೆಚ್ಚಾಗಿ ರಭಸವಾಗಿ ಹರಿಯುವಂತ ನೀರುಗಳಲ್ಲಿ ಹುಡುಗಾಟ ಆಡಬಾರ್ದು, ಹುಚ್ಚಾಟ ಬೇರೆ ಮೆರಿಬಾರ್ದು ಅಂತ ಜಾಗೃತಿ ಮೂಡಿಸಬೇಕಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ದಂಡಾಧಿಕಾರಿಗಳಾದಂತ ಅವ್ರು ತಾಲೂಕು ದಂಡಾಧಿಕಾರಿಯಾಗಿ ಅವರ ಜವಾಬ್ದಾರಿಯನ್ನು ಮರೆತರೆ ಎಂಬ ಆಕ್ರೋಶ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಕೆರೆ ಕೋಡಿಯ ಒಂದು ನೀರು ರಭಸವಾಗಿ ಹರಿಯುವಂತ ಸಂದರ್ಭದಲ್ಲಿ ಅವರು ಆ ಕೆರೆ ಒಂದು ಕೋಡಿಯಲ್ಲಿ ಮಲಗಿ ಒಂದು ಎಂಜಾಯ್ ಮಾಡ್ತಿರುವಂತದ್ದು, ಈ ದೃಶ್ಯಗಳನ್ನ ನೋಡಿ ಜನರು ಕೂಡ ಕೇಕೆ ಹಾಕ್ತಿರುವಂತದ್ದು, ಅದೇ ರೀತಿ ಜನರು ಕೂಡ ಅವರಂತೆ ಫಾಲೋ ಮಾಡ್ತಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಜಾಗೃತಿ ಮೂಡಿಸುವಂತ ಅಧಿಕಾರಿಗಳೇ ಅವರ ಜವಾಬ್ದಾರಿಯನ್ನು ಮರೆತರ ಎಂಬ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಒಟ್ಟಾರೆ ಏನಂತಂದ್ರೆ ಜನಸಾಮಾನ್ಯರು ಹೈರಾಣ್ ಆಗಿದ್ದಾರೆ ಈ ಮಳೆಯಿಂದಾಗಿ, ಮನೆಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳಿಗೆ ನೀರು ನುಗ್ಗಿದೆ. ಇಂಥ ಸಂದರ್ಭದಲ್ಲಿ ಇವರು ಎಂಜಾಯ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಎಂಬ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಒಟ್ಟಾರೆ ಏನಂದ್ರೆ ರಘುಮೂರ್ತಿ ಅವರು ಎಲ್ಲ ಒಂದ್ ಕಡೆ ಅವರು ಎಂಜಾಯ್ ಮಾಡುವ ಭರಾಟೆಯಲ್ಲಿ ಅವರು ಜವಾಬ್ದಾರಿಯನ್ನು ಮರ್ತಾರೆ ಎಂಬ ಒಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಇನ್ನಾದ್ರೂ ಕೂಡ ಏನು ಅಧಿಕಾರಿ ಆದಂತವರು ಅವರ ಜವಾಬ್ದಾರಿಯನ್ನು ಮರಿಬೇಕು ಮತ್ತು ಏನು ಜನಸಾಮಾನ್ಯರು ಸಂಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಅವರ ಅಳಲನ್ನ ಆಲಿಸಬೇಕು ಹಾಗೂ ಅಧಿಕಾರಿಗಳು ಜನರ ಸಮ್ಮುಖದಲ್ಲಿ ಇಂಥ ಕಾರ್ಯಗಳನ್ನು ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಎಂಜಾಯ್ ಆದ್ರೂ ಕೂಡ ಜನಸಾಮಾನ್ಯರು ಕೂಡ ಇದನ್ನು ಫಾಲೋ ಮಾಡುವಂತ ಲಕ್ಷಣಗಳಿರುತ್ತೆ. ಯಾಕಂದ್ರೆ ಸ್ವತಃ ತಾಲೂಕು ದಂಡಾಧಿಕಾರಿಗಳ ಈ ರೀತಿ ಒಂದು ಸಂತಸ ವ್ಯಕ್ತಪಡಿಸ್ತಿದ್ದಾರೆ, ಒಂದು ನೀರಿನಲ್ಲಿ ಓಡಾಡ್ತಿರೋ ದೃಶ್ಯ ನೋಡಿ ಒಂದು ಜನರು ಕೂಡ ಆನಂದದಿಂದ ಅವರು ಕೂಡ ಈ ಒಂದು ಪ್ರಕ್ರಿಯೆಗೆ ಮುಂದಾಗಬಹುದು. ಹೀಗಾಗಿ ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಈ ರೀತಿ ಒಂದು ಉಚ್ಚಾಟವನ್ನು ಮೆರಿಬಾರ್ದು ಅಂತ ಕೇಳ್ಬರ್ತಾ ಆಕ್ರೋಶ ಕೇಳ್ಬರ್ತಾ ಇದೆ ಪ್ರೇಮ್ ಕುಮಾರ್. ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ.